ರಾಜ್ಯದ ದಾಳಿಂಬೆ ಬೆಳೆಗಾರ ಆರ್ಥಿಕ ಸಂಕಷ್ಟದಲ್ಲಿ ನಲುಗಿ ಮೇಲಿಂದ ಮೇಲೆ ನೀಡುತ್ತಿರುವ ಬ್ಯಾಂಕ್ ನೋಟಿಸ್ಗೆ ದಂಗಾಗಿ ನಲುಗಿ ನುಲುಗಿ ಹೋಗುವಂತಹ ಪರಿಸ್ಥಿತಿ ಬಂದಿದೆ ಎಂದರೆ ತಪ್ಪಾಗಲಾರದು. 2007ರಿಂದ 2020ರವರೆಗೆ ದುಂಡಾಳು ಅಂಗಮಾರಿ ರೋಗಕ್ಕೆ ಹಾಗೂ ಸತತ ಮಳೆ ಹೊಡೆತಕ್ಕೆ ಮತ್ತು ಬರಗಾಲದ ಹೊಡೆತಕ್ಕೆ ಬೋರ್ವೆಲ್ಸ್ ನೀರು ಇಲ್ಲದೆ ಅಂತರ್ಜಲದಿಂದ ತತ್ತರಿಸಿ ತಾನು ಬೆಳೆದ ಬ್ಯಾಂಕ್ ಸಾಲ ತೀರಿಸಬೇಕು ಅಂದಿದ್ದ ದಾಳಿಂಬೆ ಬೆಳೆ ಕೈಗೆ ಬರದೆ ನಷ್ಟದಿಂದ ಬ್ಯಾಂಕ್ ಸಾಲವನ್ನ ಮಾಡಿ ಸಾಲ ತೀರಿಸಲಾಗದೆ ಕಂಗಾಲಾಗಿದ್ದಾನೆ. ಆದರೆ ರಾಜ್ಯದ ತುಂಬಾ ದಾಳಿಂಬೆ ಬೆಳೆಗಾರರ ಹೋರಾಟ ಸತತವಾಗಿ ನಡೆಸುತ್ತಾ ಬಂದಿದ್ದಾರೆ. ಇವತ್ತು ಕರುಣೆ ತೋರದ ಬ್ಯಾಂಕ್ ಅಧಿಕಾರಿಗಳು ಮತ್ತು ಸರ್ಕಾರ ದಾಳಿಂಬೆ ಬೆಳೆಗಾರನ ಪಾಲಿಗೆ ಇಲ್ಲದಂತಾಗಿದೆ ಎನ್ನುತ್ತಾರೆ ರಾಜ್ಯ ದಾಳಿಂಬೆ ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ರೈತ ನೈಮ್ ಸಾಬ್ ಕುಷ್ಟಗಿ. 13 ಜಿಲ್ಲೆಯ ದಾಳಿಂಬೆ ಬೆಳೆಗಾರರು ಸತತ 12 ವರ್ಷದಿಂದ ಸಾಲ ಮನ್ನಾದ ಹೋರಾಟ ಮಾಡ್ತಾ ಇರುವುದರಿಂದ ಎಚ್ ಡಿ ಕುಮಾರಸ್ವಾಮಿ ಅವರು ತಮ್ಮ ಕೊನೆಯ ಬಜೆಟ್ನಲ್ಲಿ 150 ಕೋಟಿ ದಾಳಿಂಬೆ ಬೆಳೆಗಾರರ ಸಾಲ ಮನ್ನಕ್ಕಾಗಿ ಮೀಸಲಿಟ್ಟಿರುವ ಹಣವನ್ನು ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದ ಬಿ ಎಸ್ ಯಡಿಯೂರಪ್ಪನವರು ಇಂದಿನವರೆಗೂ ಸಾಲದ ಖಾತೆಗಳಿಗೆ ವರ್ಗಾವಣೆ ಮಾಡಿರುವುದಿಲ್ಲ. ಕಾರಣ ಏನೆಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ದಾಳಿಂಬೆ ಬೆಳೆಗಾರರು ಸಂಪೂರ್ಣವಾಗಿ ಸಾಲ ಕಟ್ಟಲಿಕ್ಕೆ ವಿಫಲವಾಗಿದ್ದಾರೆ. ಅದರ ಜೊತೆಗೆ ಬ್ಯಾಂಕಿನವರು ಪದೇ ಪದೇ ದಾಳಿಂಬೆ ಬೆಳೆಗಾರರ ಸಾಲ ವಸೂಲಾತಿ ಒತ್ತಡ ಕಿರುಕುಳ ದಿನನಿತ್ಯ ನೀಡ್ತಾ ಇರುವುದರಿಂದ ಸರ್ಕಾರಕ್ಕೆ ಮತ್ತೊಮ್ಮೆ ನಾವು ಪುನಃ ಕೈಮುಗಿದು ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ಆದಷ್ಟು ಬೇಗ ಮುಖ್ಯಮಂತ್ರಿಗಳು ದಾಳಿಂಬೆ ಬೆಳೆಗಾರರ 13 ಜಿಲ್ಲೆಯ ದಾಳಿಂಬೆ ಬೆಳೆಗಾರರ 341 ಕೋಟಿ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡಿ ಬಡ ರೈತರ ಜೀವ ಉಳಿಸಬೇಕೆಂದು ಈ ಮೂಲಕ ಕೈಮುಗಿದು ವಿನಂತಿ ಮಾಡಿಕೊಳ್ಳುತ್ತೇನೆ. ಆದರೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯವರ ಸಮ್ಮಿಶ್ರ ಸರ್ಕಾರದಲ್ಲಿ 2018-19 ಬಜೆಟ್ನಲ್ಲಿ 150 ಕೋಟಿ ದಾಳಿಂಬೆ ಬೆಳೆಗಾರರ ಆರ್ಥಿಕ ಪರಿಸ್ಥಿತಿ ಸುಧಾರಣೆಗೆ ನೀಡಿದ ಹಣವನ್ನು ಇಂದಿನ ಸರ್ಕಾರ ಬಿಎಸ್ ಯಡಿಯೂರಪ್ಪನವರು ರೈತರ ಹೆಸರಿನಲ್ಲಿ ಬ್ಯಾಂಕ್ ಖಾತೆಗೆ ಹಣವನ್ನು ಜಮಾ ಮಾಡದೆ ತಮ್ಮ ಸರ್ಕಾರದ ಖಜಾನೆಯಲ್ಲಿ ಇಟ್ಟುಕೊಂಡು ಮೋಜು ಮಸ್ತಿಯಂತೆ ರೈತರಿಗೆ ಅನ್ಯಾಯವನ್ನು ಮಾಡುತ್ತಿದ್ದಾರೆ. ರಾಜ್ಯದ ಸುಮಾರು 13 ಜಿಲ್ಲೆಯಲ್ಲಿನ ರೈತರು 9,800 ರೈತರು ಸಾಲವನ್ನು ಮಾಡಿದ್ದು ಒಟ್ಟು ಸಾಲ 127 ಕೋಟಿ, ಮೂಲ ಸಾಲ ಸಾಮಾನ್ಯ ಬಡ್ಡಿ 93 ಕೋಟಿ ದಂಡ ಹಾಗೂ ಚಕ್ರಬಡ್ಡಿ 71 ಕೋಟಿ ಸಾಲದ ಹೊರೆ ರೈತರ ಹೆಗಲ ಮೇಲೆ ಕುಂತಿದ್ದು ಆರ್ಥಿಕ ಸಂಕಷ್ಟದಲ್ಲಿರುವ ರೈತರ ನೆರವಿಗೆ ಸರ್ಕಾರ ಬರಬೇಕೆಂದು ಕೇಳಿಕೊಂಡಿದ್ದಾರೆ. ನಮ್ಮ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲದ ಕಾರಣ ಈಗ ಮುಖ್ಯಮಂತ್ರಿಗಳು ನಮ್ಮ ಸಾಲ ಮನ್ನಾ ಮಾಡಬೇಕಂತ ತಮ್ಮಲ್ಲಿ ದಯಮಾಡಿ ಕೋರಿಕೆಯನ್ನು ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಎಲ್ಲ ರೈತರಿಗೂ ನೋಟಿಸ್ ಕಳಿಸಿರ್ತಾರೆ, ಅದು ಅವರು ಯಾರೋ ಮುಂದೆ ಬಂದಿಲ್ಲ. ನಮಗೆ ನೋಟಿಸ್ ಬಂದ ಕಾರಣ ನಾವು ಈಗ ನಮ್ಮ ಪರಿಸ್ಥಿತಿ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲದ ಕಾರಣ ನಮಗೆ ಕಂತು ಕಟ್ಟೋದು ಆಗೋದಿಲ್ಲ. ದಯಮಾಡಿ ಮುಖ್ಯಮಂತ್ರಿಗಳು ಈ ಒಂದು ನಮ್ಮ ಕೋರಿಕೆಯನ್ನು ಈಡೇರಿಸಬೇಕಂತ ತಮ್ಮಲ್ಲಿ ಕೇಳಿಕೊಳ್ತೀವಿ. ಬಿಗ್ ಟಿವಿ ನ್ಯೂಸ್, ಹುಬ್ಬಳ್ಳಿ.